ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಸಚಿವ ದೇಶಪಾಂಡೆ ಶಂಕುಸ್ಥಾಪನೆ ನೆರವೇರಿಸಿದರು. ತುಮಕೂರು ಗ್ರಾಮಾಂತರ ವ್ಯಾಪ್ತಿ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ನೂತನ ತರಬೇತಿ ಕಟ್ಟಡದ ಶಂಕುಸ್ಥಾಪನೆಯನ್ನು ಕಂದಾಯ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತಾ ಮತ್ತು ಜೀವನೋಪಾಯ ಸಚಿವ ಆರ್ವಿ ದೇಶಪಾಂಡೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ತರಬೇತಿ ಕೇಂದ್ರದಿಂದ ಯುವಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ, ಯುವ ಸಂಪನ್ಮೂಲ ವೃದ್ಧಿಗೆ ಸಹಕಾರಿಯಾಗಲಿದೆ. ಯುವಕರು ಇಲ್ಲಿ ನಿರ್ಮಾಣವಾಗುವ ತರಬೇತಿ ಕೇಂದ್ರದ ಪ್ರಯೋಜನ ಪಡೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇನ್ನು ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತನಾಡಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲ್ಲ. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷಾಂತರ ಮಾಡುವುದು ತಪ್ಪು. ಸರ್ಕಾರ ಸರಿಯಾಗಿ ನಡೆಯದೇ ಇದ್ದಾಗ ತಿದ್ದಿ ಬುದ್ಧಿವಾದ ಹೇಳುವುದು ಮುಖ್ಯ ಎಂದು ಆಪರೇಷನ್ ಬಗ್ಗೆ ಮಾತನಾಡುವವರಿಗೆ ಟಾಂಗ್ ನೀಡಿದ್ದಾರೆ. ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ ಮಾತನಾಡಿ, ತುಮಕೂರು ನಗರ ವೇಗವಾಗಿ ಬೆಳೆಯುತ್ತಿದೆ. ಇಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಸಲು ಸರ್ಕಾರ ಯೋಜನೆ ಹಾಕಿಕೊಂಡಿದೆ. ಅದೇ ರೀತಿ ಇಲ್ಲಿ ತರಬೇತಿ ಕೇಂದ್ರ ಆರಂಭವಾಗುತ್ತಿರುವುದರಿಂದ ಯುವಕರಿಗೆ ಅನುಕೂಲವಾಗಲಿದೆ ಎಂದರು. ಸರ್, ವಿಧಾನ ಪರಿಷತ್ ಚುನಾವಣೆ ಅದೇ ಅಲ್ಲ, ವಿಧಾನ ಪರಿಷತ್ ಚುನಾವಣೆ ನಾಮಿನೇಷನ್ ತುಂಬಲಿಕ್ಕೆ ಕೊನೆ ದಿನ ನಾಳೆ, 4 ತಾರೀಕಿಗೆ ಚುನಾವಣೆ, 4 ತಾರೀಕಿಗೆ ಚುನಾವಣೆ ಆದ ಫಲಿತಾಂಶ, 3 ಕಾಂಗ್ರೆಸ್ ಸೀಟು, 2 ಬಂದು ಜೆ ಡಿ ಯು, 3 ಕಾಂಗ್ರೆಸ್, 2 ಕಾಂಗ್ರೆಸ್ ಆರು ಬಂದೇವು ಅಂತ ಕೇಳ್ತೀವಿ. ನಿಮ್ಮ ಟೀಮ್ಗಳು ನಾವು ಕೇಳ್ತೀವಿ. ಬಿ ಜೆ ಪಿಯವರು ಪ್ರಭಾರನಾಗಿ ಮಾಡ್ಕೊಳ್ತಾರೆ. ಬಿ ಜೆ ಪಿಯವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರನ್ನ, ಜೆ ಡಿ ಯು ಶಾಸಕರುಗಳನ್ನ ಅವ್ರ ಪರವಾಗಿ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ನಮ್ಮಿಂದ ಹೇಳುದು ತಪ್ಪು. ಪ್ರಜಾಪ್ರಭುತ್ವದಲ್ಲಿ ಪಕ್ಷಾಂತರ ಮಾಡಿಸೋದು, ನೋಟಿಸ್ ಕಬಲ್ ಮಾಡೋದು ಇದು ಸರಿಯಲ್ಲ. ಈಗ ಪ್ರಜಾಪ್ರಭುತ್ವದಿಂದ ಒಂದು ಸರ್ಕಾರ ಅಧಿಕಾರ ಬಂದಾಗ ಆ ಸರ್ಕಾರ ಮೇಲೆ ತಪ್ಪು ಮಾಡಿದಾಗ ಚಿಕ್ಕ ಟಿಪ್ಪೆ ಮಾಡಲಿಕ್ಕೆ ಬೇಕು, ವಿರೋಧ ಪಕ್ಷದ ಜವಾಬ್ದಾರಿ. ಆದರೆ ಸರ್ಕಾರ ಕೆಲಸ ಮಾಡುವಾಗ ಸಹಕರಿಸಬೇಕು. ಇದು ಸಾಧ್ಯ. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ, ಜಾಯ್ ಇತರರು ಹಾಜರಿದ್ದರು. ತುಮಕೂರಿನ ಬಾಲಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು. ಈ ವೇಳೆ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ತುಮಕೂರಿನ ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಆಶಯದಂತೆ ಪೌರ ಕಾರ್ಮಿಕರು ಸ್ವಚ್ಛತೆ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಹೀಗೆ ಪ್ರತಿದಿನ ಶ್ರಮದಾನದ ಮೂಲಕ ನಗರ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರಿಗೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಗೌರವ ನೀಡಬೇಕು ಎಂದರು. ದಿನಾಚರಣೆ ಮೂಲಕ ಕಾರ್ಮಿಕರು ಒಗ್ಗಟ್ಟಾಗಿರುವುದು ಉತ್ತಮ ಬೆಳವಣಿಗೆ. ಕಾರ್ಮಿಕರು ಸರ್ಕಾರದಿಂದ ಸಿಗುವ ಸೌಲಭ್ಯ ಬಳಸಿಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಂದರು. ಈ ಒಂದು ನಿಟ್ಟಿನಲ್ಲಿ ಇಷ್ಟು ವರ್ಷ ಒಂದು ಮಹಾತ್ಮ ಗಾಂಧಿ ಕಥೆ ಹೇಳ್ತಿದ್ವಿ, ಅವರೊಂದು ಜಯಂತಿ ದಿವಸ ನಾವು ಎಲ್ಲೊಂದು ಕಡೆ ಕಸ ಉಸ್ ಮಾಡ್ತಿದ್ವಿ. ಆದ್ರೆ ಈಗ ನರೇಂದ್ರ ಮೋದಿ ಅವರು 2014 ಆ ಒಂದು ಸ್ವಚ್ಛ ಭಾರತ ಅಭಿಯಾನ ಶುರು ಮಾಡಿದ್ರು. ಇದು ನಮ್ಮ ದಿನನಿತ್ಯದ ಕರ್ಮ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಆ ಸ್ವಚ್ಛ ಭಾರತ ಅಭಿಯಾನನ ನರೇಂದ್ರ ಮೋದಿ ಅವರು ದಿಟ್ಟದಿನಿಂದ ಶುರು ಮಾಡಿದ್ರು. ಏನು ಹೊಸದಲ್ಲ, ಆದ್ರೂ ಕೂಡ ಜನರ ಒಂದು ಮನಸ್ಥಿತಿ ಬದಲಾವಣೆ ಆಗಲಿಲ್ಲ ಅಂದ್ರೆ ಕಸಾಮ ಎಸೆಯವನ ಯಾರೋ ಕ್ಲೀನ್ ಮಾಡೋವನ ಯಾರೋ ಇನ್ನೊಬ್ಬ ದೇಶದಲ್ಲಿ. ಈ ವ್ಯವಸ್ಥೆ ಹೋಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ನಾವು ಉದ್ದಾರ ಆಗಲಿ. ಈ ದೇಶದಲ್ಲಿ ಇರುವಂತಹ ಜಾತಿ ಪದ್ಧತಿಗಳು, ನಾವು ಮಾಡ್ತಿದ್ದಂತ ಒಂದು ಕೆಲಸಗಳ ಪ್ರಕಾರ ನಮ್ಮನ್ನ ಶೂದ್ರ ಇರ್ಬೋದು, ಮತ್ತೊಂದಿರ್ಬೋದು, ಇವನ್ನೆಲ್ಲ ಮಾಡ್ಕೊಂಡು ಜಾತಿ ಅನಿಷ್ಟ ಜಾತಿ ಪದ್ಧತಿಯಲ್ಲಿ ನಾವು ಸಾವಿರಾರು ವರ್ಷದಿಂದ ಬಂದ್ಬಿಟ್ಟಿದೀವಿ. ಎಲ್ಲೋ ಅಲ್ಪ ಸ್ವಲ್ಪ ಹೋಗಿದೆ, ಒಂದು 20-30% ಆದ್ರೂ ಕೂಡ 50-60% ಈಗಲೂ ಕೂಡ ಆ ಒಂದು ಜಾತಿಯ ಬೇರು ಹಾಗೆ ಇದೆ. ಅದನ್ನ ಹೋಗ್ಲಾಡಿಸೋದಕ್ಕೆ ನಿಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಕೊಡಿಸೋದ್ರಿಂದನೇ ಅದು ಸಾಧ್ಯ. ಶಿಕ್ಷಣದಿಂದ ಆರ್ಥಿಕವಾಗಿ ಚೆನ್ನಾಗಾಗ್ತಾರೆ, ಸಮಾಜದಲ್ಲಿ ಗೌರವ ಕೊಡ್ತಾರೆ. ಆದ್ರೆ ನಾವು ಮಾಡೋ ಕೆಲಸ ಖಂಡಿತವಾಗಿಯೂ IAS ಆಫೀಸರ್ ಮಾಡೋ ಕೆಲಸಕ್ಕೂ ಗೌರವ ಕೊಡಬೇಕು, ಪೌರಕಾರ್ಮಿಕ ಮಾಡೋದಕ್ಕೂ ಒಂದು ಕೆಲಸ ಗೌರವ ಕೊಡ್ಬೇಕು. ಇದು ಏನೊಂದು ಸಮಾಜವಾದಿ ಇರ್ಬೋದು, ಮಾರ್ಕ್ಸಿಸ್ಟ್ ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತಾರೆ. ಇದಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಜನ ದಂಗೆ ಹೇಳ್ತಾರೆ, ಎಲ್ಲ ಒಂಥರ ಕೀಳಾಗಿ ನೋಡೋದು, ಖಂಡಿತವಾಗಿ ಇದು ಸಲ್ಲದು. ಇದೇ ವೇಳೆ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ಕಾರ್ಮಿಕ ಸಂಘದ ಅಧ್ಯಕ್ಷ ಶೆಟ್ಟಳ್ಳಪ್ಪ, ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಕುಮಾರ್ ಇತರರು ಹಾಜರಿದ್ದರು. ಶಿಕ್ಷಕರು ಮಕ್ಕಳ ಪ್ರತಿಭೆ ಗುರುತಿಸುವ ಕಾರ್ಯ ಮಾಡಲಿ ಎಂದು ಮಧುಗಿರಿಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾನಾಯ್ಕ ತಿಳಿಸಿದ್ದಾರೆ.
ಶಿಕ್ಷಕರು ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಹೊರತೆಗೆಯಬೇಕೆಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾನಾಯ್ಕ ತಿಳಿಸಿದರು. ಮಧುಗಿರಿ ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮದೇ ಆದ ಪ್ರತಿಭೆ ಹೊಂದಿದ್ದು ಅವುಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿದ್ದಾರೆ. ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಮಧುಗಿರಿಗೆ ಕೀರ್ತಿ ತರಬೇಕು ಎಂದರು. ಡಿಡಿಪಿಐ ಕೆ ರವಿಶಂಕರ ರೆಡ್ಡಿ ಮಾತನಾಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಟಿಎಂ ವಿಜಯಭಾಸ್ಕರ್ ಅವರು ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಮಕ್ಕಳ ಪ್ರತಿಭೆ ಹೆಚ್ಚಿಸುವ ಉದ್ದೇಶದಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜಾರಿಗೆ ತರಲಾಯಿತು. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಂದ ಉಪನಿರ್ದೇಶಕರವರೆಗೂ ಎಲ್ಲರೂ ವಿದ್ಯಾರ್ಥಿಗಳಂತಿದ್ದು ನಿರಂತರವಾಗಿ ಕಲಿಯುತ್ತಿರಬೇಕು. ಇದು ಸ್ಪರ್ಧಾತ್ಮಕ ಯುಗವಾಗಿದ್ದು ಶಿಕ್ಷಕರ ಜವಾಬ್ದಾರಿ ಹೆಚ್ಚಾಗಿದೆ. ಶಿಕ್ಷಣದಲ್ಲಿನ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಮಕ್ಕಳಿಗೆ ದಾರಿದೀಪವಾಗಿರಬೇಕು ಎಂದರು. ನರಸಿಂಹಯ್ಯ, ಡಿವೈಪಿಸಿ ರಾಜ್ಕುಮಾರ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ವೆಂಕಟರಾಮು, ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಸರ್ಕಾರದ ಯೋಜನೆಗಳು ಅನುಷ್ಠಾನವಾಗಬೇಕಾದರೆ ಸರ್ಕಾರಿ ನೌಕರರ ಪಾತ್ರ ತುಂಬಾ ಅಗತ್ಯವೆಂದು ಸಂಸದ ಎಸ್ಪಿ ಮುದ್ದಾನ್ವೇಗೌಡರು ತಿಳಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಾ ಪುರಸ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರ ಜೊತೆ ಅವಿನಭಾವ ಸಂಬಂಧ ಹೊಂದಿದ್ದು ನಾನು ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡಿದ್ದು, ಒಮ್ಮೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದರೆ ಮತ್ತೆ ವಾಪಸ್ಸಾಗುವ ಪ್ರಮೇಯವೇ ಇಲ್ಲವೆಂದರು. ರಾಜಕೀಯ ಕ್ಷೇತ್ರ ಸಹ ಹೊಲಸಾಗಿದ್ದು ಈ ಕ್ಷೇತ್ರವನ್ನು ಶುದ್ದೀಕರಣಗೊಳಿಸುವ ಅವಶ್ಯಕತೆ ಇದೆ ಎಂದರು. ಸಾರ್ವಜನಿಕರು ಮತ್ತು ಸರ್ಕಾರದ ನಡುವೆ ಸರ್ಕಾರಿ ನೌಕರರು ಕೋಂಠಿಯಾಗಿದ್ದು ಸರ್ಕಾರದ ಯೋಜನೆಗಳು ಫಲಪ್ರದವಾಗಬೇಕಾದರೆ ನೌಕರರ ಪಾತ್ರ ತುಂಬಾ ಅತ್ಯಗತ್ಯವೆಂದು ಹೇಳಿದರು. ಸರ್ಕಾರದ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ನೌಕರರು ನಿರ್ಲಕ್ಷ್ಯಗೊಳಿಸಿದ್ದಾರೆ, ಆ ಯೋಜನೆ ವಿಫಲವಾಗುತ್ತಿದೆ ಎಂದರು. ಸರ್ಕಾರಿ ನೌಕರರು ಉತ್ತಮ ಸೇವೆ ಸಲ್ಲಿಸಬೇಕಾದರೆ ಅದಕ್ಕೆ ತಕ್ಕಂತೆ ಸರ್ಕಾರವು ಸ್ಪಂದಿಸಬೇಕಾಗುತ್ತದೆ ಎಂದು ಹೇಳಿದರು. ನ್ಯಾಯಾಂಗನೂ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಎಲ್ಲ ಸರ್ಕಾರದ ಅಂಗಗಳು. ನ್ಯಾಯಾಂಗದಲ್ಲಿ ನಾನು ಸರ್ಕಾರಿ ನೌಕರನಾಗಿ ಸೇವೆ ಮಾಡಿದ್ದೆ. ಹಾಗಾಗಿ ಅವಾಗಲಿಂದ ಒಂದು ರೀತಿಯ ಎಲ್ಲೋ ಒಂದು ಕಡೆ ಎಕ್ವಿರಿಟರ್ ನಾನು. ಅನ್ಫಾರ್ಚುನೇಟ್ಲಿ ಐ ವಾಸ್ ಡ್ರಾಗ್ ಟು ಪಾಲಿಟಿಕ್ಸ್. ಬೇಸಿಕಲಿ ಐ ಆಮ್ ನಾಟ್ ಎ ಪಾಲಿಟಿಷಿಯನ್. ಆಫ್ಟರ್ ರೆಸಿಗ್ನೇಷನ್ ಐ ಬಿಕೇಮ್ ಅನ್ ಅಡ್ವೊಕೇಟ್. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸುವುದು ಮುಖ್ಯವಲ್ಲ, ಆ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸುತ್ತಿದ್ದಾರೆ ಆ ಕ್ಷೇತ್ರದ ಕಡೆ ವಿದ್ಯಾಭ್ಯಾಸ ಮಾಡಿಸಬೇಕೆಂದು ಸಲಹೆ ನೀಡಿದರು. ಸರ್ಕಾರಿ ನೌಕರರು ಸಹಕಾರದ ಯೋಜನೆ ಅನುಷ್ಠಾನಗೊಳಿಸಬೇಕೆಂದು ಕೋರಿದರು.
ಸಿದ್ದಗಂಗಾ ಮಠದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನಡೆಯುತ್ತಿದ್ದು ಆ ತರಬೇತಿ ಆಯೋಜಕರಿಗೆ ಸರ್ಕಾರಿ ನೌಕರರ ಸಂಘದವರು ಸಹಕಾರ ನೀಡಬೇಕೆಂದು ಜ್ಯೋತಿ ಗಣೇಶ್ ಮನವಿ ಮಾಡಿಕೊಂಡರು. ಮುಖ್ಯವಾಗಿ ಗೊತ್ತಿರುವ ಅಂಶ ಏನು, ಒಂದು ಪ್ರತಿಭಾ ಪುರಸ್ಕಾರ ಇದೆ. ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತ ನಾವು ಇಲ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇವತ್ತಿನ ಒಂದು ವಾತಾವರಣದಲ್ಲಿ ಏನು ಅಂತಂದ್ರೆ ಏನ್ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಒಂದು ಕಾಂಪಿಟೇಟಿವ್ ವರ್ಲ್ಡ್. ನಮ್ಮ ಎಂ ಪಿ ಸಾಹೇಬರು ಹೇಳ್ತಾ ಇದ್ರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ SLC PUC ಅಂಕಗಳು ಇದು ಕೇವಲ ಮೋಟಿವೇಟಿಂಗ್ ಅಷ್ಟೇ, ಪ್ರೇರಣೆ ಕೊಡುವಂತ ಒಂದು ಈ ಒಂದು ಏನೇ ಪುರಸ್ಕಾರ ಕೊಟ್ಟರು. ಯಾಕಂದ್ರೆ 60% ಬಂದಿರೋನು ಒಂದೇನೆ, 90 ಬಂದಿರೋ ಅಂತಾನೆ, 35 ಬಂದಿರೋನು ಸಮಾಜದಲ್ಲಿ ಜೀವನದಲ್ಲಿ ಉದಾರ ಆಗ್ತಾರೆ. ಇವತ್ತು ನಾವು ನೋಡಿದ್ದೀವಿ ಕಣ್ಣು ಮುಂದೆ ಮಾರ್ಕ್ಸೇ ಎಲ್ಲ ಅಲ್ಲ, ಖಂಡಿತವಾಗಿ ಹೇಳ್ತೀನಿ ಇದು ಕೇವಲ ಒಂದು ಪ್ರೇರೇಪಣೆ ಮೋಟಿವೇಶನಲ್ ಫ್ಯಾಕ್ಟರ್ ಅಷ್ಟೇ. ಈ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ HK ರಾಮು, ಜಿಲ್ಲಾಧ್ಯಕ್ಷ KH ಲೋಕೇಶ್, ಮಾಜಿ ಅಧ್ಯಕ್ಷ GM ಸಣ್ಣಮತಯ್ಯ ಸೇರಿದಂತೆ ರಾಜ್ಯ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. SSLC ಮತ್ತು PUC ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ತುಮಕೂರಿನ 26ನೇ ವಾರ್ಡ್ನಲ್ಲಿ BJP ಘಟಕದಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಇಪ್ಪತ್ತಾರನೇ ವಾರ್ಡ್ನ SIT ಬಡಾವಣೆಯಲ್ಲಿ ಜಿಲ್ಲಾ BJP ಘಟಕದಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ಜಯಂತಿ, ಪಂಡಿತ್ ದೀನದಯಾಳರ ಸ್ಮರಣಾರ್ಥ ನಡೆದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸ್ವಚ್ಛ ಭಾರತ ನಿರ್ಮಾಣ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು, ಈ ಹಿನ್ನೆಲೆಯಲ್ಲಿ ನಾವು ಸ್ವಚ್ಛತಾ ಸೇವಾ ಕಾರ್ಯ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಪ್ರತಿಯೊಬ್ಬ ನಾಗರಿಕರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಸ್ವಚ್ಛತೆಯಿಂದ ಉತ್ತಮ ಆರೋಗ್ಯದ ಜೊತೆಗೆ ಸುಂದರ ಪರಿಸರ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ನರೇಂದ್ರ ಮೋದಿಯವರ ಹುಟ್ಟದ ಹಬ್ಬ ಮತ್ತು ದೀನದಯಾಳ್ ಉಪಾಧ್ಯಾಯರ ಒಂದು ನೆನಪಿನಾರ್ಥ ಮತ್ತು ಮುಖ್ಯವಾಗಿ October 2 ಗಾಂಧಿ ಜಯಂತಿಯ ಪ್ರಯುಕ್ತ ಮೂರು ಸೇರಿ ಒಂದು ಸ್ವಚ್ಛತಾ ಸೇವಾ ಒಂದು ಕಾರ್ಯವಾಗಿ ಇವತ್ತಿನಿಂದ ಈ ಒಂದು ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಶುರು ಮಾಡಿದ್ದೀವಿ. ಜನಕ್ಕೆ ಇದನ್ನ ಒಂದು ಅವೇರ್ನೆಸ್ ಅವರಲ್ಲಿ ಬರಬೇಕು. ಅವರಿರುವಂತ ಮನೆ ಸುತ್ತಮುತ್ತ ಅವರಾಗವರೇ ಶುದ್ಧವಾಗಿ ಇಟ್ಕೊಂಡ್ರೆ ಇಡೀ ಒಂದು ಊರು ಸ್ವಚ್ಛವಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ವಾರ್ಡ್ನ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಹಾಗೂ ಮಾಜಿ MLC ಹುಲಿನಾಯ್ಕರ್ ಸ್ವಚ್ಛತೆಯ ಮಹತ್ವದ ಬಗ್ಗೆ ತಿಳಿಸಿದ್ರು. 26ನೇ ವಾರ್ಡಿನ ಎಲ್ಲ ಸ್ನೇಹಿತರು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸಾದ ಪ್ರತಿಯೊಂದು ಪಟ್ಟಣ ಹಳ್ಳಿ ಎಲ್ಲೆಡೆ ಸ್ವಚ್ಛತೆ ಇರಬೇಕು, ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಎಲ್ಲ ಕಡೆ ಸ್ವಚ್ಛತೆ ಇದ್ದರೆ ಸಹಜವಾಗಿ ವ್ಯಕ್ತಿಯ ಉನ್ನತಿ ಆಗುತ್ತೆ, ರೋಗ ರುಜಿನಗಳಿಂದ ದೂರ ಇರ್ತೇವೆ, ಹಾಗೆ ಒಟ್ಟಾರೆ ಸಮಾಜದ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತೇಳಿ ಅಂದು ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಕರೆ, ಅವರು ನಡ್ಕೊಂಡಂಥ ರೀತಿ, ವೈಯಕ್ತಿಕವಾಗಿ ಅವರು ಮಾಡಿದ ಸಾಧನೆ ಎಲ್ಲವುಗಳನ್ನು ಮನಗಂಡು 2014ರಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭ ಮಾಡಿದರು. ಅದು 2019ರ October 2 ಪೂರ್ಣಗೊಳ್ಳಲಿದ್ದು ಅದಕ್ಕೆ ಪೂರಕವಾಗಿ ಇಂದು ನಾವು ಇಡೀ ದೇಶದಾದ್ಯಂತ ಎಲ್ಲ ಯುವಕರು ನಾಗರಿಕರು ತಮ್ಮ ತಮ್ಮ ಭಾಗಗಳಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರ ಕನಸಿನ ಕೂಸಾದ ಸ್ವಚ್ಛತಾ ಅಭಿಯಾನ ಈ ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಹುಲಿನಾಯಕರವರು, ಮುಖಂಡರುಗಳಾದ ಕೊಪ್ಪಳ ನಾಗರಾಜ್ ಅವರು, ಮುರಳೀಕೃಷ್ಣ ಅವರು, ಚಂದ್ರಪ್ಪನವರು, ಈಗ ಹಲವಾರು ಮುಖಂಡರುಗಳು ಸಹ ಇಲ್ಲಿ ಭಾಗವಹಿಸಿ ಈ ಸ್ವಚ್ಛತಾ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದೇ ವೇಳೆ ಶಾರದಾಂಬ ಶಾಲಾ ಮಕ್ಕಳು ಬಡಾವಣೆಯಲ್ಲಿ ಜಾಥಾ ನಡೆಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದರು. ಮುಖಂಡರಾದ ಸುಜಾತ, ಕೊಪ್ಪಳ ನಾಗರಾಜ್, ಮುರುಳೀಕೃಷ್ಣ, ಓಂಕಾರ ಮೂರ್ತಿ, ವಿನಯ್ ಜೈನ್, ಸಂದೀಪ್ ಇತರರು ಇದ್ದರು. ನೆಲಮಂಗಲ ತಾಲೂಕಿನ ಹುಲ್ಲು ಹರಿವೆ ಗ್ರಾಮದಲ್ಲಿ ಅರ್ಧಕ್ಕೆ ನಿಂತಿರುವ ಅಂಗನವಾಡಿ ಕಟ್ಟಡ ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ನೆಲಮಂಗಲ ತಾಲೂಕಿನ ಮರಳುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಲುಹರಿವೆ ಗ್ರಾಮದಲ್ಲಿ 6 ವರ್ಷದ ಹಿಂದೆ ನಿರ್ಮಾಣವಾಗುತ್ತಿದ್ದ ಅಂಗನವಾಡಿ ಕಟ್ಟಡ ಅರ್ಧಕ್ಕೆ ನಿಂತು ಈಗ ಕುಡುಕರ ತಾಣವಾಗಿದೆ. ಸದ್ಯ ಸೂಕ್ತ ಅಂಗನವಾಡಿ ಇಲ್ಲದೆ ಮಕ್ಕಳು ಹಾಗೂ ಬಾಣಂತಿಯರು ಪರದಾಡುವಂತಾಗಿದೆ.
ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಕೈಗೆತ್ತಿಕೊಂಡು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪೂರ್ತಿ ಅನುದಾನ ಬಿಡುಗಡೆ ಮಾಡಿಸಿಕೊಂಡು ಹೊಸ ಅಂಗನವಾಡಿ ನಿರ್ಮಾಣ ಮಾಡಿಕೊಡದೆ ನಿರ್ಮಾಣವಾಗುತ್ತಿರುವ ಕಟ್ಟಡ ಶಿಥಿಲಾವಸ್ಥೆ ತಲುಪಿ ಪಕ್ಕದಲ್ಲಿಯೇ ಮದ್ಯದ ಅಂಗಡಿ ಓಪನ್ ಆಗಿದ್ದು ಕಟ್ಟಡ ಈಗ ಕೂಡುಕರು ಎಣ್ಣೆ ಹೊಡೆಯುವ ಜಾಗವಾಗಿದೆ. ಈಗಿರುವ ಅಂಗನವಾಡಿ ಬಾಡಿಗೆಗೆ ಪಡೆದಿದ್ದವೆ. ಅದರಲ್ಲೂ ಚಿಕ್ಕ ಗೂಡಿನಂತಿದ್ದು ಇದರಲ್ಲಿ ಹತ್ತಾರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಪರಿಸ್ಥಿತಿ ಇದೆ. ಇನ್ನು ಅಡಿಗೆ ಮನೆ ಇಲ್ಲದೆ ಬಾಣಂತಿಯರು ಹಾಗೂ ಮಕ್ಕಳಿಗೆ ಊಟದ ವ್ಯವಸ್ಥೆ ತುಂಬಾ ಕಷ್ಟಕರವಾಗಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ ರಾಮಲಕ್ಷ್ಮಮ್ಮ. 2013-12 ಬಿಲ್ಡಿಂಗ್ ಕಟ್ಟಿದೆ ಸರ್, ಇದುವರೆಗೂ ಅಂಗನವಾಡಿ ಬಿಲ್ಡಿಂಗ್ ಯಾರು ಪೂರೈಸಿಕೊಟ್ಟಿಲ್ಲ. ನಾವು 6 ಸಲ ಗ್ರಾಮ ಸಭೆಗೆ ಲೆಟರ್ ಕೊಟ್ಟಿದ್ದೀನಿ, ಆಫೀಸಿಂದನೂ ಲೆಟರ್ ತಗೊಂಡು ಕೊಟ್ಟಿದೀವಿ. ಏನ್ ಹೇಳ್ತಾರೆ ಪಂಚಾಯತಿಯವರು? ಅವ್ರು ನರೇಗಾದಲ್ಲಿ ಹಾಕಕ್ ಬರಲ್ಲ ಅಂತಾರೆ. ತಾಲೂಕ್ ಪಂಚಾಯತಿಯಿಂದನೂ ಹಣ ಇಲ್ಲಿ ಭೇಟಿನೇ ಕೊಟ್ಟಿಲ್ಲ ಅವ್ರು ಯಾರು? ಗ್ರಾಮ ಪಂಚಾಯತಿಯಿಂದನೂ ಹಣ ಬಿಡುಗಡೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಏನ್ ಸಮಸ್ಯೆ ಆಗಿದೆ ಮೇಡಮ್ ಇವಾಗ? ಅದು ಇಲ್ಲಿ ಅಂಗನವಾಡಿ ನಮ್ಗೆ ಸೂಕ್ತವಾಗಿಲ್ಲ ಸರ್, ಇಲ್ಲಿ ಅಂಗನವಾಡಿ ನಡೆಸಕ್ ಸಾಧ್ಯ. ಏನೇನ್ ಸಮಸ್ಯೆ ಇದೆ? ಇವಾಗ ಗರ್ಭಿಣಿ ಬಾಣಂತಿರ್ ಊಟ ಕೊಡ್ಬೇಕಲ್ವಾ, ಮಾತೃಪೂರ್ಣ ಯೋಜನೆ, ಸಪರೇಟ್ ಅಡಿಗೆ ಮನೆ ಇಲ್ಲ, ಎಲ್ಲದಕ್ಕೂ ತೊಂದರೆ ಸರ್. ಅಂಗನವಾಡಿ ಕಟ್ಟಡ ಆಗ್ಬೇಕು ಅಂತ ಅಷ್ಟೇ ಸರ್. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಮರಳುಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವಥರಾಜು, 6 ವರ್ಷಗಳ ಹಿಂದೆ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿಸಿಕೊಂಡು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇನ್ನು ಅಂಗನವಾಡಿಗೆ ಹೊಸ ಅನುದಾನ ಬರ್ತಿಲ್ಲ. ತಾಲೂಕು ಪಂಚಾಯಿತಿ ಸದಸ್ಯರು ನಮ್ಮ ಮರಳುಗುಂಟೆ ಗ್ರಾಮದವರೇ ಆಗಿದ್ದು ಅವರ ಗಮನಕ್ಕೆ ತಂದು ಅಂಗನವಾಡಿಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವ ಉತ್ತರ ನೀಡಿದ್ದಾರೆ. ಇದು ಉಲ್ಲರ್ವೇದ ಏನಾಗಿದೆ ಅಂತಂದ್ರೆ, ಈಗಾಗಲೇ ಹಿಂದಿನ ಬಾಡಿನಲ್ಲಿ ಅರ್ಧಬರ್ಧ ಕಟ್ಟಿ ಬಿಟ್ಟಿದ್ದಾರೆ. ಈ ನಮ್ಮ ಒಂದು ಬಾಡಿ ಬಂದಾದ ಮೇಲೆ ತಾಲೂಕು ಪಂಚಾಯಿತಿ ಒಂದು ಅನುದಾನದಲ್ಲಿ ನಮ್ಮ ಕ್ಷೇತ್ರದ ನಾಗಭೂಷಣ ಅವರು ಒಂದು ಅನುದಾನವನ್ನು ಹಾಕಿ ರೆಡಿ ಮಾಡೋದಕ್ಕೆ ಯಾರಿಗೋ ಒಬ್ಬರಿಗೆ ವಹಿಸಿದ್ದಾರೆ ಕಾಂಟ್ರಾಕ್ಟರ್ದಾರರಿಗೆ. ಇಷ್ಟರಲ್ಲಿ ನಿನ್ನೊಂದು ಆದಷ್ಟು ಬೇಗ ಏನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಆಕ್ಷನ್ ಪ್ಲಾನ್ ರೆಡಿಯಾಗಿ ಅನುದಾನ ಬಿಡುಗಡೆ ಆಗ್ತಿದ್ದಂಗೆ ಅದೊಂದು ನಿರ್ಮಾಣ ರೆಡಿ ಮಾಡಿ. ಸ್ವಾತಂತ್ರ್ಯ ಬಂದು 7 ದಶಕ ಕಳೆದಿದ್ರು ಅಂಗನವಾಡಿಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಸೂಕ್ತ ಕ್ರಮಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.